ಐದು ದಿವಸ ಇವ್ರ ಜೊತೆ ಕೆಲಸ ಮಾಡಿದ್ದು, ಹತ್ತು ವಯಸ್ಸು ಕಡಿಮೆ ಆಗೋಯ್ತು ನನಗೆ. ಅಷ್ಟು ಅವರು ಎಲ್ಲ ನಿಮಿಷನೂ ಕಾಮಿಡಿ ಮಾಡ್ತಾನೆ ಇರ್ತಾರೆ. ಜಾರಿ ಸರ್ ಇಲ್ಲ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದು ಒಪ್ಕೊಂಡು ಆಸೆ ಪಟ್ಟು ಇಲ್ಲಿ ನಮ್ಮ ಜೊತೆ ಕೆಲಸ ಮಾಡಿದ್ರು ಕನ್ನಡದಲ್ಲಿ, ನಮಗೆ ತುಂಬ ಹೆಮ್ಮೆ ಪಡೋಂಥ ವಿಷಯ, ತುಂಬ ಹೆಮ್ಮೆ ಪಡೋಂಥ ವಿಷಯ. ನಾವು ಅವರಿರೋ ಬಿಸಿಗೆ, ಅವರೆಲ್ಲಿ ನಾವೆಲ್ಲಿ, ನೀವೆಲ್ಲಿ ನಾವೆಲ್ಲಿ, ಅವ್ರ ಆಕಾಶ ನಾವು ಇಲ್ಲೆಲ್ಲ ಇದ್ದೀವಲ್ಲ. ಆದರೂ ಅವರು ಎಷ್ಟು ಪ್ರೀತಿ, ಒಂದೊಂದು ಡೈಲಾಗು ಕೂಡ ಅವರು ಕನ್ನಡ ಓದು ಸ್ಕ್ರಿಪ್ಟ್ ಅವರೇ ಓದಿದ್ರು. ಅವ್ರು ಹೇಳಿದ್ರಲ್ಲ ತೆಲುಗು ಕನ್ನಡ ಸೇಮ್ ಅಂತ ಹೇಳಿದ್ರು ಸರ್, ಅವರೇ ಓದ್ತಾರೆ ಕನ್ನಡ, ಓದ್ತಾರೆ ನಾ ಸ್ಕ್ರಿಪ್ಟ್ ಕೊಟ್ಟರೆ ಓದ್ತಾರೆ ಅವ್ರೀಗ. ಅಷ್ಟು ಚೆನ್ನಾಗಿ ಓದಿ ಒಂದೇ ಒಂದು ಡೈಲಾಗು ಕೂಡ ಪ್ರಾಂಪ್ಟ್ ಇಲ್ಲ. ನಾವು ಎಷ್ಟೋ ಸಲ ಕನ್ನಡ ಗೊತ್ತಿದ್ದೋ ಎಲ್ಲ ನಮ್ಮ ಎಲ್ಲರೂ ಯಾರಾದ್ರೂ ಸರಿ ನಮ್ಮ ಹೀರೋಯಿನ್ಗಳು ಹೀರೋಗಳೆಲ್ಲ ಪ್ರಾಂಪ್ಟ್ ತಗೊಳ್ತಾರೆ, ಯಾಕೆಂದ್ರೆ ನಮ್ಮ ಭಾಷೆ ನಮಗೆ ಸರಿಯಾಗಿ ಬರ್ತಾ ಇರಲ್ಲ. ಆದರೆ ಅವರು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಟೈಮ್ ತಗೊಂಡು ಅದು ಕಾಮಿಡಿ ಮಾಡೋದು ತುಂಬ ಕಷ್ಟ. ನಾನು ತೆಲುಗುಗೋಗಿ ಸಿನಿಮಾ ಮಾಡಿದ್ದೀನಿ, ಅಂದರೆ ಕಷ್ಟ. ಈಗ ಒಂದು ವಿಲ್ಲನಾಗಿ ಮಾಡೋದು ಸುಲಭ, ಹೀರೋಯಿನಾಗಿ ಮಾಡೋದು ಸುಲಭ, ಹೀರೋಗಿ ಮಾಡೋದು ಸುಲಭ, ಪ್ರಾಂಪ್ಟಿಂಗ್ ಇರುತ್ತೋ ಮಾಮೂಲಾಗಿರುತ್ತೆ. ಆದರೆ ಕಾಮಿಡಿ ಮಾಡೋದು ಕಷ್ಟ, ಯಾಕೆಂದರೆ ಲ್ಯಾಂಗ್ವೇಜ್ ಹೋಲ್ಡ್ ಇರಬೇಕು. ಅದನ್ನು ಎಷ್ಟು ಚೆನ್ನಾಗಿ ಮಾಡಿದ್ರು ಅದರಿಂದ ಇಡೀ ನಮ್ಮ ಐದು ದಿವಸಗೂ ಕೂಡ ಅಲ್ಲಿದ್ದಂಥ ಎಲ್ಲ ಟೆಕ್ನಿಷಿಯನ್ಸು ಎಲ್ಲ ಏನು ಕೆಲಸ ಮಾಡೋರು ಅಷ್ಟು ಜನ ಅವರ ಪರ್ಫಾರ್ಮೆನ್ಸ್ ನೋಡಿ ನಾನು ನಗ್ತಾ ಇದ್ದಿದ್ದೆ. ಸೊ ನಮ್ಮ ಘರ ಸಿನಿಮಾದಲ್ಲಿ ಜನ ಥಿಯೇಟ್ರಿಗೆ ಬಂದಾಗ ಅವರು ಡ್ಯಾನ್ಸ್ ಆಗಲಿ ಒಂದು ಇದೆ ಅವ್ರದ್ದು ಸ್ಟೈಲ್ ಒಂದು. ನಾವು ಟೋಟಲಾಗಿ ಈ ಕ್ಯಾರೆಕ್ಟರ್ಸ್ನ ಡೈರೆಕ್ಟರ್ ಆಗಿ ತೊಗೊಂಡೋಗಿದ್ದಾರೆ, ಒಂದು ಮ್ಯೂಸಿಕಲ್ ಆಗಿ ತೊಗೊಂಡೋಗಿದ್ದಾರೆ. ಎಲ್ಲೂ ಕೂಡ ಬರೀ ಡೈಲಾಗ್ ಇದಾಗಿ ತೊಗೊಂಡೋಗಿಲ್ಲ, ಮ್ಯೂಸಿಕಲ್ ಆಗಿ ತೊಗೊಂಡಿದ್ದಾರೆ. ಇಂಟ್ರಡಕ್ಷನ್ ಆಗ್ಬೋದು, ಜೊತೆಗೆ ಇವ್ರ ಜೊತೆ ಎಲ್ಲವೂ ಮ್ಯೂಸಿಕಲ್ ಆಗಿ ಒಂದು ಸಾಂಗು. ನಮ್ಮ ಮಾಸ್ಟರು ಅಯ್ಯಪ್ಪ, ನಾನು ಎಷ್ಟು ಸಿನಿಮಾ ಕನ್ನಡದಲ್ಲಿ ಕೆಲಸ ಮಾಡಿ ಎಷ್ಟು ಡ್ಯಾನ್ಸ್ ಮಾಸ್ಟರ್ಗಳ ಹತ್ರ ಕೆಲಸ ಮಾಡಿದ್ದೀವಿ, ಅಯ್ಯಮ್ಮ ಅಷ್ಟು ವಯಸ್ಸಾದರೂ ಕೂಡ ನಾವು ಆ ಪರ್ಫೆಕ್ಷನ್ ಸರ್ ಸಾಧ್ಯನೇ ಇಲ್ಲ. ಬರೋ ತನಕ ಸಾಧಕಕ್ಕೆ ಹೋಗಿಲ್ಲ. ಏನು ಏನದು ಸರ್, ಶಾರುಖ್ ಖಾನು, ಅಮೀರ್ ಖಾನು, ಆಮೇಲೆ ಏನು ಸರ್ ಸಲ್ಮಾನ್ ಖಾನ್ ರೇಂಜಿಗೆ ಡ್ಯಾನ್ಸ್ ಮಾಡಿಸಿದ್ದಾರೆ ನಮ್ಮಿಬ್ರನ್ನ. ಅಷ್ಟು ಜನ ಹುಡುಗಿರ ಜೊತೆ ಆ ಗ್ಲ್ಯಾಮರು, ಅಯ್ಯೋ ಅಪ್ಪ ಏನು ಏ ಸಾಧು ಏ ಗ್ಲ್ಯಾಮರ್ ಸಾಂಗ್ ಐಸಾಕನ್ನ ಕಿದರ್ ದೆಟ್ಟು ಇದೇ ಹೀರೋಯಿನ್ ದೆಟ್ಟ ನನಗೆ ಅಯ್ಯೋಯ್ಯೋ ಏನಪ್ಪ ಇದಕ್ಕಿದ್ದ ಹಿಂಗೆ ಬಂತು. ಸೊ ಅಷ್ಟ ಅಂದ್ರೆ ಆ ಪರ್ಫೆಕ್ಷನ್ಗೆ ಅಯ್ಯಮ್ಮ ಅಷ್ಟು ವಯಸ್ಸಾದ್ರು ಅಂತ ಒಂದು ದೊಡ್ಡ ಮಾಸ್ಟರ್ನ ಕರ್ಕೊಂಡ್ಬಂದು ಇಂಥ ಒಂದು ದೊಡ್ಡ ಕಲಾವಿದರನ್ನ ಕನ್ನಡ ಕರ್ಕೊಂಬಂದಿರೋದು ಸರ್ ನಿಮ್ಗೆ ನಿಜವಾಗ್ಲೂ ನಾವು ಧನ್ಯವಾದಗಳು. ಹೆಮ್ಮೆ ಪಡೋಂಥ ವಿಷಯ ಮೊದಲಿ ಸಾರಿಗೆ ಇದಕ್ಕೆ ತುಂಬ ಹೆಲ್ಪ್ ಮಾಡಿದಂಥ ನಮ್ಮ ಗುರು ಸರ್ ಯಾರಪ್ಪ ಬಂದರು ಅವರೇ.